ಜೈ ಶ್ರೀ ಕೃಷ್ಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವು ಮಹಿಳೆಯಾಗಿದ್ದರೆ ಮತ್ತು ಉದ್ದನೆಯ ಕೂದಲನ್ನು ಹೊಂದಿದ್ದರೆ, ನಿಮಗೆ ಕೂದಲಿನ ಬಗ್ಗೆ ಹೆಚ್ಚು ಒಲವು ಇದ್ದರೆ, ನಿಮ್ಮ ಕೂದಲನ್ನು ಬಾಚಿದಾಗ ಉದುರುವ ಕೂದಲನ್ನು ನೀವು ಏನು ಮಾಡುತ್ತೀರಿ? ನೀವು ಕೂಡ ಇತರ ಮಹಿಳೆಯರಂತೆ ನಿಮ್ಮ ಕೂದಲನ್ನು ಇಲ್ಲಿ ಇಲ್ಲಿ ಅಥವಾ ಡಸ್ಟ್ಬಿನ್ಗೆ ಎಸೆಯುತ್ತೀರಾ? ಅಥವಾ ಉದುರಿದ ಅಥವಾ ಮುರಿದ ಕೂದಲುಗಳನ್ನು ಮಾರಿ ಸಾಮಾನುಗಳನ್ನು ಖರೀದಿಸುತ್ತೀರಾ? ನೀವು ಈ ತಪ್ಪು ಮಾಡಿದರೆ ಎಚ್ಚರದಿಂದಿರಿ, ಏಕೆಂದರೆ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು. ನೀವು ಕೂಡ ಯಾವಾಗಲೂ ಸಾಮಾನ್ಯವಾಗಿ ಅನಾರೋಗ್ಯದಿಂದ ಬಳಲುತ್ತೀರಾ? ಯಾರಾದರೂ ನಿಮ್ಮ ಮೇಲೆ ತಂತ್ರಮಂತ್ರ ಮಾಡಿಸಿದ್ದಾರಾ? ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತವೆ. ಮಾತು ಮಾತಿಗೆ ಯಾವಾಗಲೂ ಕೋಪಗೊಳ್ಳುವವರಲ್ಲಿ ನೀವು ಒಬ್ಬರೇ. ಜಗಳಕ್ಕೆ ಕಾಲು ಕೆರಳುತ್ತಲೇ ಇರುತ್ತಾರೆ ಮತ್ತು ಅನೇಕ ರೀತಿಯ ಆರ್ಥಿಕ, ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿರುತ್ತಾರೆ. ಶ್ರೀಕೃಷ್ಣ ಹೇಳ್ತಾರೆ, ಯಾವ ಮಹಿಳೆಯರು ತಮ್ಮ ಉದರಿದ ಕೂದಲನ್ನು ಅಲ್ಲಿ ಇಲ್ಲಿ ಎಸೆಯುತ್ತಾರೋ ಆ ಮಹಿಳೆಯರ ಜೀವನದಲ್ಲಿ ಅಘೋಷಿತವಾಗಿ ಅನೇಕ ಸಮಸ್ಯೆಗಳು ಬರುತ್ತವೆ ಮತ್ತು ಅಂತಹ ಮಹಿಳೆಯರ ಮೇಲೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಯಾವಾಗಲೂ ಮೇಲುಗೈ ಸಾಧಿಸುತ್ತದೆ. ಆದ್ದರಿಂದ ಮುರಿದ ಕೂದಲನ್ನು ಏನು ಮಾಡಬೇಕೆಂದು? ಉದರಿದ ಕೂದಲನ್ನು ಅಲ್ಲಿ ಇಲ್ಲಿ ಎಸೆಯುವುದರಿಂದ ನಾವು ಯಾವ ಸಮಸ್ಯೆಗಳನ್ನು ಎದುರಿಸಬಹುದು? ಈ ಎಲ್ಲದಕ್ಕೂ ಉತ್ತರ ತಿಳಿಯಲು ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮಹಿಳೆಯರೊಂದಿಗೆ ಶೃಂಗಾರದ ಬಗ್ಗೆ ಯಾವುದೇ ಚರ್ಚೆ ನಡೆದಾಗ ಹಿಂದೂ ಧರ್ಮಗ್ರಂಥಗಳಲ್ಲಿ ಸಮುದ್ರಿಕಾ ಶಾಸ್ತ್ರ ಎಂಬ ಹೆಸರಿನ ಪುಸ್ತಕವಿದೆ. ಅದರಲ್ಲಿ ಮಹಿಳೆಯರ ಬಗ್ಗೆ ಅನೇಕ ರೀತಿಯ ವಿಷಯಗಳನ್ನು ಹೇಳಲಾಗಿದೆ. ಇದರಲ್ಲಿ ಮಹಿಳೆಯರು ಅವರ ನಡವಳಿಕೆಯಿಂದ ಹಿಡಿದು ಅವರ ಅಂದಗೊಳಿಸುವವರೆಗೆ ಪ್ರತಿಯೊಂದು ಪ್ರಮುಖ ಮಾಹಿತಿಯನ್ನು ಬರೆಯಲಾಗಿದೆ. ಸಮುದ್ರಿಕಾ ಶಾಸ್ತ್ರದಲ್ಲಿ ಹೆಣ್ಣನ್ನು ದೇವಿ ಎಂದು ಹೇಳಲಾಗಿದೆ. ಅವಳನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮಹಿಳೆಯರ ಶೃಂಗಾರದ ವಸ್ತುಗಳು ಅವರ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಲಕ್ಷ್ಮೀ ದೇವಿಯನ್ನು ಸಂಕೇತಿಸುತ್ತದೆ. ಯಾವ ಮಹಿಳೆಯರ ಕೂದಲು ಉದ್ದವಾಗಿರುತ್ತದೆಯೋ ಆ ಮಹಿಳೆಯರ ಮೇಲೆ ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವು ಅಧಿಕವಾಗಿರುತ್ತದೆ. ಲಕ್ಷ್ಮೀದೇವಿ ಸದಾಕಾಲ ಅವರ ಜೊತೆ ಸ್ಥಿರವಾಗಿ ನೆಲೆಸುತ್ತಾಳೆ. ಅಂತಹ ಮಹಿಳೆಯರು ತಮ್ಮ ಜೀವನದಲ್ಲಿ ಅನೇಕ ರೀತಿಯ ಪ್ರಗತಿಯನ್ನು ತರಬಹುದು. ಆದರೆ ಮಹಿಳೆಯರು ಕೂದಲಿನ ವಿಚಾರದಲ್ಲಿ ಅನೇಕ ತಪ್ಪುಗಳನ್ನು ಮಾಡುತ್ತಾರೆ. ಅದರ ಕೆಟ್ಟ ಪರಿಣಾಮಗಳನ್ನು ಅವರು ಅನುಭವಿಸಬೇಕಾಗುತ್ತದೆ. ಹೆಚ್ಚಾಗಿ ಮಹಿಳೆಯರಿಗೆ ವಾರದ ಯಾವ ದಿನ ತಮ್ಮ ಕೂದಲನ್ನು ತೊಳೆಯಬೇಕು ಎಂಬುದು ತಿಳಿದಿರುವುದಿಲ್ಲ. ಹಾಗೂ ಕೆಲವು ಮಹಿಳೆಯರಿಗೆ ತಮ್ಮ ತಲೆಯ ಕೂದಲನ್ನು ಯಾವಾಗ ಕತ್ತರಿಸಬೇಕು ಮತ್ತು ಯಾವಾಗ ಕತ್ತರಿಸಬಾರದು ಎಂಬುದು ಸಹ ತಿಳಿದಿರುವುದಿಲ್ಲ. ತಲೆಯ ಕೂದಲಿಗೆ ಸಂಬಂಧಿಸಿದ ಯಾವುದೇ ನಿಯಮಗಳನ್ನು ಅನುಸರಿಸುವಲ್ಲಿಯೂ ಮಹಿಳೆಯರು ಅಸಡ್ಡೆ ಹೊಂದಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಒಂದು ವಾರದೊಳಗೆ 7 ದಿನಗಳಲ್ಲಿ ಕೆಲವು ವಿಶೇಷ ದಿನಗಳಲ್ಲಿ ಮಹಿಳೆಯರು ತಮ್ಮ ಕೂದಲನ್ನು ತೊಳೆದರೆ ಅಥವಾ ಕತ್ತರಿಸಿದರೆ ಇದು ಅವರ ಕುಟುಂಬಕ್ಕೆ ಸರಿಯಲ್ಲ. ಮಂಗಳವಾರ, ಗುರುವಾರ ಮತ್ತು ಶನಿವಾರದಂದು ಮಹಿಳೆ ತನ್ನ ಕೂದಲನ್ನು ತೊಳೆಯಬಾರದು ಮತ್ತು ಕತ್ತರಿಸಬಾರದು ಎಂದು ನಮ್ಮ ಹಿರಿಯರು ಹೇಳುವುದನ್ನು ನೀವು ಆಗಾಗ್ಗೆ ಕೇಳಿರಬಹುದು. ಇದಲ್ಲದೆ ಅನೇಕ ಜನರು ಸೋಮವಾರವೂ ತಮ್ಮ ಕೂದಲನ್ನು ತೊಳೆಯಲು ಮಹಿಳೆಯರನ್ನು ಪರಿಗಣಿಸುತ್ತಾರೆ. ಇದರೊಂದಿಗೆ ಅಮಾವಾಸ್ಯೆ, ಪೂರ್ಣಿಮಾ, ಏಕಾದಶಿಯಂತಹ ಕೆಲವು ವಿಶೇಷ ದಿನಗಳನ್ನು ಮಾಸದಲ್ಲಿ ಉಲ್ಲೇಖಿಸಲಾಗಿದೆ. ಮಹಿಳೆಯರಿಗೆ ಕೂದಲು ಸಿಕ್ಕಿದ ದಿನ ತೊಳೆಯುವುದು ಅಥವಾ ಕತ್ತರಿಸುವುದನ್ನು ನಿಷೇಧಿಸಲಾಗಿದೆ, ಏಕೆಂದರೆ ಜ್ಯೋತಿಷ್ಯಶಾಸ್ತ್ರವು ಈ ದಿನಗಳಲ್ಲಿ ಚಂದ್ರನು ಉಚ್ಚ ಅಥವಾ ನಿಚ್ಚ ಸ್ಥಾನದಲ್ಲಿರುತ್ತಾನೆ ಎಂದು ಹೇಳುತ್ತದೆ. ಇದು ಅವರ ಮನಸ್ಸು ಮತ್ತು ಮೆದುಳಿನ ಮೇಲೆ ಪರಿಣಾಮ ಬೀರಬಹುದು ಮತ್ತು ಅವರ ಆರೋಗ್ಯ ಮಾತ್ರವಲ್ಲದೆ ಅವರ ಜೀವನ ಮತ್ತು ಅವರ ಮನೆಯ ಮೇಲೂ ಪರಿಣಾಮ ಬೀರಬಹುದು. ಇದರ ಕೆಟ್ಟ ಪರಿಣಾಮ ಕುಟುಂಬದ ಮೇಲೂ ಕಾಣುತ್ತದೆ. ಸೋಮವಾರ ವಿವಾಹಿತ ಮಹಿಳೆಯರು ತಮ್ಮ ಕೂದಲನ್ನು ತೊಳೆಯುವುದು ಮತ್ತು ಕತ್ತರಿಸುವುದರಿಂದ ದೂರವಿರಬೇಕು, ಏಕೆಂದರೆ ಇದು ಪತಿಯ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಮತ್ತೊಂದೆಡೆ, ಮಂಗಳವಾರ ತಮ್ಮ ಕೂದಲನ್ನು ತೊಳೆದುಕೊಳ್ಳುವ ವಿವಾಹಿತ ಮಹಿಳೆಯರ ಜಾತಕದಲ್ಲಿ ಮಂಗಳವು ದುರ್ಬಲವಾಗುತ್ತದೆ ಮತ್ತು ಮಂಗಳ ಗ್ರಹಕ್ಕೆ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಹಾಗೆಯೇ ಅವರ ಜೀವನದಲ್ಲಿ ನಕಾರಾತ್ಮಕತೆಯ ಪ್ರಭಾವವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಮಹಿಳೆಯರು ಮಂಗಳವಾರದಲ್ಲಿ ತಮ್ಮ ಕೂದಲನ್ನು ಕತ್ತರಿಸುವುದು ಮತ್ತು ಮುರಿದ ಕೂದಲನ್ನು ಅಲ್ಲಿ ಇಲ್ಲಿ ಎಸೆಯುವುದರಿಂದ ದೂರವಿರಬೇಕು. ಇದರೊಂದಿಗೆ ಕಿರಿಯ ಅಥವಾ ಹಿರಿಯ ಸಹೋದರ ಸಹೋದರಿಯರನ್ನು ಹೊಂದಿರುವ ಮಹಿಳೆಯರು ಮಂಗಳವಾರ ಕೂಡ ತಮ್ಮ ಕೂದಲನ್ನು ತೊಳೆಯುವುದನ್ನು ತಪ್ಪಿಸಬೇಕು.
ಮಂಗಳವು ನಿಮ್ಮ ಒಡಹುಟ್ಟಿದವರಿಗೆ ಸಂಬಂಧಿಸಿರುವುದರಿಂದ ಮಂಗಳವಾರ ಮತ್ತು ಸೋಮವಾರದಂದು ತಮ್ಮ ಕೂದಲು ತೊಳೆಯುವ ಅಂತಹ ಮಹಿಳೆಯರ ಒಡಹುಟ್ಟಿದವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸಬಹುದು. ಬುಧವಾರದಂದು ಕೂದಲು ತೊಳೆಯುವುದು ನಿಮ್ಮ ಸಂಪತ್ತು, ಸಮೃದ್ಧಿ ಮತ್ತು ವ್ಯವಹಾರದಲ್ಲಿ ಬೆಳವಣಿಗೆಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಅದೇ ರೀತಿ ಗುರುವಾರದಂದು ಮಹಿಳೆಯರು ತಮ್ಮ ಕೂದಲನ್ನು ತೊಳೆದು ಕೂದಲನ್ನು ಕತ್ತರಿಸಿದರೆ ಅದನ್ನು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ಮನೆಯಲ್ಲಿ ಬಡತನಕ್ಕೆ ಕಾರಣವಾಗುವುದಲ್ಲದೆ ಆರ್ಥಿಕ ಬಿಕ್ಕಟ್ಟು, ಹಣದ ನಷ್ಟಕ್ಕೆ ಕಾರಣವಾಗುತ್ತದೆ. ನಿಮ್ಮ ಗುರುಗ್ರಹವು ನಿಮ್ಮ ಸಂಪತ್ತು ಮತ್ತು ಭವ್ಯತೆಗೆ ಹೆಸರುವಾಸಿಯಾಗಿದೆ. ಇದರಿಂದ ಈ ಗ್ರಹ ದುರ್ಬಲವಾಗುತ್ತದೆ. ಇದರಿಂದ ನೀವು ರಾಜನಾಗಿದ್ದರೂ ಭಿಕಾರಿಯಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಇದರೊಂದಿಗೆ ಶುಕ್ರವಾರದ ದಿನ ಮಹಿಳೆಯರು ತಮ್ಮ ಕೂದಲನ್ನು ತೊಳೆಯುವುದನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಲಕ್ಷ್ಮೀ ದೇವಿಯ ದಿನ. ಶುಕ್ರವಾರ ಲಕ್ಷ್ಮೀ ದೇವಿಯ ದಿನವಾದುದರಿಂದ ಮಹಿಳೆಯರು ಕೂದಲನ್ನು ಕತ್ತರಿಸಬಾರದು. ಒಂದು ವೇಳೆ ನೀವು ಈ ದಿನ ನಿಮ್ಮ ಕೂದಲನ್ನು ಕತ್ತರಿಸಿದರೆ ನಿಮ್ಮ ಕೂದಲನ್ನು ಅಲ್ಲಿ ಇಲ್ಲಿ ಎಸೆಯುವುದನ್ನು ತಪ್ಪಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಇದನ್ನು ಮಾಡುವ ಮೂಲಕ ನಿಮಗೆ ಹಣದ ನಷ್ಟ ಉಂಟಾಗುತ್ತದೆ ಮತ್ತು ಶುಕ್ರವಾರದಂದು ನೀವು ನಿಮ್ಮ ಕೂದಲನ್ನು ತೊಳೆದರೆ ನೀವು ಶುಕ್ರ ಮತ್ತು ತಾಳಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀವು ಪಡೆಯುತ್ತೀರಿ. ಇದು ನಿಮ್ಮ ಮನೆಯಲ್ಲಿ ಸಂಪತ್ತು, ಐಶ್ವರ್ಯ, ವೈಭವ, ಸುಖ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಶನಿವಾರ ಮತ್ತು ರವಿವಾರದಂದು ಮಹಿಳೆಯರಿಗೆ ತಮ್ಮ ಕೂದಲನ್ನು ತೊಳೆಯುವುದನ್ನು ತಪ್ಪಿಸಬೇಕು, ಏಕೆಂದರೆ ನಿಮ್ಮ ಜಾತಕದಲ್ಲಿ ಶನಿ, ರಾಹು ಮತ್ತು ಕೇತುಗಳು ದುರ್ಬಲವಾಗುತ್ತಾರೆ. ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ದೈಹಿಕ, ಮಾನಸಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇದಲ್ಲದೆ ಅಮಾವಾಸ್ಯೆ, ಪೂರ್ಣಿಮೆ, ಏಕಾದಶಿ ಮುಂತಾದ ಹಲವು ವಿಶೇಷ ದಿನಗಳು ಇದ್ದು ಈ ದಿನಗಳಲ್ಲಿ ಮಹಿಳೆಯರು ತಲೆಯ ಕೂದಲನ್ನು ತೊಳೆಯಬಾರದು, ಏಕೆಂದರೆ ನಿಮ್ಮ ಕೂದಲನ್ನು ತೊಳೆಯಲು ಈ ದಿನವನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ಈಗ ನಾವು ಮಹಿಳೆಯರ ತಲೆಕೂದಲು ಕತ್ತರಿಸುವ ಬಗ್ಗೆ ಮಾತನಾಡಿದರೆ ಸಮುದ್ರಿಕಾ ಶಾಸ್ತ್ರದ ಪ್ರಕಾರ ಮಹಿಳೆಯರು ತಮ್ಮ ಕೂದಲನ್ನು ಕತ್ತರಿಸಲೇಬಾರದೆಂದು ಹೇಳುತ್ತದೆ. ಮಹಿಳೆಯರ ಕೂದಲು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ ಮತ್ತು ನಿಮ್ಮ ಕೂದಲು ಉದ್ದವಾಗಿದ್ದರೆ ನೀವು ಅದನ್ನು ಕತ್ತರಿಸಬಾರದು. ನೀವು ಹೆಚ್ಚು ಉದ್ದವಾದ ಕೂದಲನ್ನು ಹೊಂದಿದ್ದರೆ ನಿಮ್ಮಲ್ಲಿ ಧನ ಸಂಪತ್ತು, ಸಮೃದ್ಧಿ, ಐಶ್ವರ್ಯ, ವೈಭವ ಕೂಡ ಹೆಚ್ಚು ತಲೆಯಿರುತ್ತದೆ. ಆದರೆ ನೀವು ನಿಮ್ಮ ಕೂದಲನ್ನು ಕತ್ತರಿಸಿದರೆ ನಿಮ್ಮ ಕೂದಲನ್ನು ಅಲ್ಲಿ ಇಲ್ಲಿ ಬೀಳದಂತೆ ನೋಡಿಕೊಳ್ಳಿ. ಯಾರ ಕಾಲಿಗೂ ಸಿಕ್ಕಿಕೊಳ್ಳಬರದಂತೆ ನಿಮ್ಮ ಕೂದಲನ್ನು ಹಾಗೆ ಬಿಡಬೇಡಿ. ಇದರೊಂದಿಗೆ ಮಹಿಳೆಯರು ತಮ್ಮ ದೈನಂದಿನ ಜೀವನದಲ್ಲಿ ಅವರು ಬಾಚಿಕೊಂಡರೂ ಸಹ ಅವರ ಅನೇಕ ಕೂದಲುಗಳು ಉದುರುತ್ತವೆ ಮತ್ತು ಆಗಾಗ್ಗೆ ಮಹಿಳೆಯರು ಆ ಕೂದಲನ್ನು ಕಸದಲ್ಲಿ ಎಸೆಯುತ್ತಾರೆ ಅಥವಾ ನಂತರ ಅವರು ಅದನ್ನು ರಸ್ತೆಗೆ ಎಸೆಯುತ್ತಾರೆ. ತಂತ್ರಶಾಸ್ತ್ರವನ್ನು ಮಹಿಳೆಯರ ಕೂದಲಿನೊಂದಿಗೆ ಮಾಡಲಾಗುತ್ತದೆ ಎಂದು ಮಹಿಳೆಯರು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಮತ್ತು ತಮ್ಮ ಕೂದಲನ್ನು ಅಲ್ಲಿ ಇಲ್ಲಿ ಎಸೆಯುವ ಮಹಿಳೆಯರು ಮತ್ತು ಅವರ ಕೂದಲು ಯಾವುದೇ ತಾಂತ್ರಿಕ ಅಥವಾ ಯಾವುದೇ ನಕಾರಾತ್ಮಕ ಪ್ರಭಾವವನ್ನು ಹೊಂದಿರುವವರಿಗೆ ಅಧಿಕಾರವು ಅದರ ಕೈಗೆ ಬಂದರೆ ಕೂದಲನ್ನು ಅಕ್ರಮ ಉದ್ದೇಶಗಳಿಗೆ ಬಳಸಿಕೊಳ್ಳಬಹುದು. ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಮೇಲುಗೈ ಸಾಧಿಸಬಹುದು. ಅನೇಕ ತಾಂತ್ರಿಕರು ಮಹಿಳೆಯರನ್ನು ಮೋಹಿಸಲು ಮಹಿಳೆಯರ ಕೂದಲನ್ನು ಬಳಸುತ್ತಾರೆ ಮತ್ತು ಅವರು ವಶೀಕರಣವನ್ನು ಮಾಡುತ್ತಾರೆ. ಇದಲ್ಲದೆ ತಾಂತ್ರಿಕ ಜನರು ತಂತ್ರಶಾಸ್ತ್ರದಲ್ಲಿ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಲು ಮಹಿಳೆಯರನ್ನು ಬಳಸುತ್ತಾರೆ. ಮಹಿಳೆಯರೇ ನಿಮ್ಮ ಕೂದಲನ್ನು ಬಾಚಿಕೊಳ್ಳುವಾಗ, ಕೂದಲು ಉದುರಿದರೆ, ಮುರಿದರೆ ಅಥವಾ ನೀವು ಕೂದಲನ್ನು ಕತ್ತರಿಸಿದಾಗ ಕೆಳಗೆ ಬೀಳುವ ಕೂದಲನ್ನು ಸಂಗ್ರಹಿಸಿಡಲು ಪ್ರಯತ್ನಿಸಬೇಕು. ಆ ಕೂದಲನ್ನು ಎಲ್ಲಾದರೂ ಮಣ್ಣಿನಲ್ಲಿ ಹುಟ್ಟುಹಾಕಬೇಕು ಅಥವಾ ನಿಮ್ಮ ಕೂದಲನ್ನು ಅಲ್ಲಿ ಇಲ್ಲಿ ಬಿಸಾಕುವ ಮೊದಲು ಅದರ ಮೇಲೆ ಉಗುಳಿ ಬಿಸಾಕಬೇಕು. ಇದರಿಂದ ಯಾವುದೇ ತಾಂತ್ರಿಕ ಅಥವಾ ಮಾಂತ್ರಿಕ ಯಾವುದೇ ತಂತ್ರಮಂತ್ರದ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಮತ್ತೆ ಸ್ನೇಹಿತರೆ, ನಿಮ್ಮ ಉದುರಿದ ಕೂದಲನ್ನು ಮಾರಿ ಯಾವುದೇ ಸಾಮಾನುಗಳನ್ನು ಖರೀದಿಸಬಾರದು. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಶಕ್ತಿಗಳು ಪ್ರವೇಶಿಸುತ್ತವೆ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.